ಆಂತರಿಕ ಸರ್ವೆ ನಡೆಯುತ್ತೆ, ಆ ಸರ್ವೆಯಲ್ಲಿ ಬಿಜೆಪಿಯವರಿಗೆ ಈಗಾಗಲೇ 60ರಿಂದ 70 ಸೀಟ್ ಬರುತ್ತೆ ಅಷ್ಟೇ ಅನ್ನುವಂಥ ಒಂದು ರಿಸಲ್ಟ್ ಸಿಕ್ಕಿದೆ. ಹಾಗಾಗಿ ಬಿಜೆಪಿಯವ್ರಿಗೆ ತಲೆ ಕೆಟ್ಟು ಹೋಗಿದೆ ಅಂತ ಬೆಂಗಳೂರಿನಲ್ಲಿ KPCC ಅಧ್ಯಕ್ಷ DK ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ. ಹಾಗಾಗಿ ತಲೆ ಕೆಟ್ಟಿರೋದ್ರಿಂದ ನಮ್ಮ ವಿರುದ್ಧ 35,000 ಕೋಟಿ ರೂಪಾಯಿ ಆರೋಪ ಮಾಡ್ತಿದ್ದಾರೆ ಅಂತ ಮಾತನಾಡಿದ್ದಾರೆ. ಮತ್ತು ಸಿಟಿ ರವಿಗೂ ಅವ್ರಿಗೂ ಬಿಜೆಪಿಯವ್ರಿಗೆ ಅವರು ಆಂತರಿಕವಾಗಿರೋಂಥ ಜಗಳ, ಯಡಿಯೂರಪ್ಪನವ್ರಿಗೂ ಬೊಮ್ಮಾಯಿನವ್ರಿಗೂ ಇರುವಂಥ ಜಗಳ, ಯತ್ನಾಳ್ಗೆ ವಿಶ್ವನಾಥ್ಗೆ ಯೋಗೇಶ್ವರ್ಗೆ ಬೇರೆ ಬೇರೆ ಮಂತ್ರಿಗಳಿಗೆ ಹುಬ್ಬಳ್ಳಿ ಧಾರವಾಡ ಬೆಲ್ಲದ್ಗೆ ಆಮೇಲೆ ರೇಣುಕಾಚಾರ್ಯಂಗೆ ಇವೆಲ್ಲ ಅವ್ರವ್ರಿಗೆ ಇರೋಂಥ ದೊಡ್ಡ ಜಗಳಗಳು ನಡೀತಾ ಇದೆಯಲ್ಲ ಕಟೀಲ್ಗೆ, ಮತ್ತು ಸಿಟಿ ರವಿಗೂ ಅವ್ರಿಗೂ ಇಂಟರ್ನಲ್ ಫೈಟ್ಗಳು ಕೆಲವು ನಡೀತಾ ಇದೆ, ಅಶೋಕು ಅವ್ರಿಗೂ ಒಂದು ಇಂಟರ್ನಲ್ ಫೈಟ್ ನಡೀತಾ ಇದೆ. ಇವೆಲ್ಲ ಏನಾದ್ರು ಮುಚ್ಚಕ್ಕೋಸ್ಕರ ಕೊನೆಗೆ ಅವ್ರು ಯಾರು ಮಾತಾಡೋಕ್ಕೆ ಧೈರ್ಯ ಬರ್ತಾ ಇಲ್ಲ. ಅದಕ್ಕೆ ನಮ್ಮ ಬೆಡ್ರೂಮಲ್ಲಿ ಇದ್ನಲ್ಲ ಯಾರು ಸುಧಾಕರ್ ಅವನ್ ಕರೆಸ್ಬಿಟ್ಟು ಒಂದು ಪಟ್ಟಿ ಕೊಟ್ಬಿಟ್ಟು 35,000 ಕೋಟಿ ಕೊಡಬಿಟ್ಟವ್ರೆ, ಸಿದ್ದರಾಮಯ್ಯನವ್ರು ಹೊಡೆದ್ಬಿಟ್ಟವ್ರೆ, ಆಂಜನೇಯ ಹೊಡೆದ್ಬಿಟ್ಟಿದ್ದಾರೆ, ಇವರು ನಮ್ಮ ಮಾದೇವಪ್ಪ ಹೊಡೆದ್ಬಿಟ್ಟಿದ್ದಾರೆ, ಜಾರಿ ಹೊಡೆದ್ಬಿಟ್ಟಿದ್ದಾರೆ ಅಂತ ಅಂತ ಪಾಪ ಈಗ ಹೇಳ್ತಾ ಇದ್ದಾರೆ. ಏನು 3 ವರ್ಷ ಏನು ಕಡಲೆಕಾಯಿ ತಿಂತೀರಾ? ಬಿಜೆಪಿಯವ್ರಿಗೆ ಅವರ ಆಂತರಿಕವಾಗಿ